ನಮಸ್ಕಾರ ಸ್ನೇಹಿತರೆ, ಆಶಾ ವೆಂಕಟೇಶ್ ಲೈಫ್ಸ್ಟೈಲ್ಗೆ ಸ್ವಾಗತ. ಬನ್ನಿ, ಇವತ್ತು ಚಿಕ್ಕಮಗಳೂರು ಜಿಲ್ಲೆಯ ಕೆ ಎಮ್ ರೋಡಲ್ಲಿರ್ತಕ್ಕಂತಹ ಶ್ರೀ ಅಷ್ಟಲಕ್ಷ್ಮಿ ಸಹಿತ ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ ಭೇಟಿ ನೀಡಿದ್ವಿ. ಆ ದೇವಸ್ಥಾನದ ಫುಲ್ಲು ವಿವರಣೆಯನ್ನು ಹೇಳ್ತಾ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ, ಪೂರ್ತಿಯಾಗಿ ನೋಡಿ. ದಯವಿಟ್ಟು ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರ್ತಕ್ಕಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಇದರಿಂದ ಹೊಸ ಹೊಸ ವೀಡಿಯೋಗಳು ಅಪ್ಲೋಡ್ ಮಾಡಿದಾಗ ಮೊದಲು ನಿಮಗೆ ನೋಟಿಫಿಕೇಷನ್ ಬರುತ್ತೆ. ವೀಡಿಯೋನ ಶುರು ಮಾಡೋಣ. ತುಂಬಾ ಚೆನ್ನಾಗಿರುತ್ತೆ ನೋಡಿ ಕೊನೆ ತನಕ ನೋಡಿ. ಇದೆ ಚಿಕ್ಕಮಗಳೂರು ಜಿಲ್ಲೆ ಕೆ ಎಮ್ ರೋಡ್ನಲ್ಲಿರ್ತಕ್ಕಂತಹ ಮಹಾಲಕ್ಷ್ಮಿ ದೇವಸ್ಥಾನ. ತುಂಬ ಚೆನ್ನಾಗಿದೆ ದೇವಸ್ಥಾನ, ತುಂಬ ಸುಂದರವಾದಂಥ ಪ್ರಶಾಂತವಾದ ಜಾಗದಲ್ಲಿದೆ. ನಾನು ಹೇಳಿದ ಹಾಗೆ ಆಗಲೇ ಮುಂದೆ ಎಲ್ಲ ಗಾರ್ಡನ್ ಎಲ್ಲ ಇದೆ, ಮತ್ತು ಒಳಭಾಗದಲ್ಲಿ ಪ್ರವೇಶ ಮಾಡ್ತಾ ಇದ್ದೀವಿ. ನಾವು ಹೋದಾಗ ತುಂಬ ಬಿಸಿಲಿತ್ತು, ಹಾಗಾಗಿ ಇಷ್ಟೊಂದು ಬಿಸಿಲು ಕಾಣ್ತಾ ಇದೆ. ಅಲ್ಲೇ ಕಾಲು ತೊಳೆಯೋದಕ್ಕೆ ಅಂತೇಳಿ ನೆಲ್ಲಿ ವ್ಯವಸ್ಥೆಯನ್ನು ಕೂಡ ಮಾಡಿದ್ದಾರೆ. ದೇವಸ್ಥಾನದ ಅಂಗಳ ಅಂತೂ ತುಂಬ ಶುಚಿತ್ವವಾಗಿದೆ, ನೀಟಾಗಿದೆ, ಎಲ್ಲೂ ಕೂಡ ಗಲೀಜಿರಲ್ಲ, ಅಷ್ಟು ನೀಟಾಗಿತ್ತು. ದೇವಸ್ಥಾನದಲ್ಲಿ ಒಳಗಡೆ ಹೋಗ್ತಾ ಇದ್ದೀವಿ. ದೇವಸ್ಥಾನ 12 AM ಓಪನ್ ಆದರೆ 12:30 ತನಕ ಇರುತ್ತೆ, ಮತ್ತು ಸಂಜೆ 6 AM ಓಪನ್ ಮಾಡಿದ್ರೆ ರಾತ್ರಿ 8:30 ತನಕ ಇರುತ್ತೆ. ಪ್ರಾಪರ್ ಬೆಳಗ್ಗೆ ಒಂದು 8:00 to 12:30 ತನಕ ಓಪನ್ ಇರುತ್ತೆ. ತುಂಬ ಚೆನ್ನಾಗಿದೆ ದೇವಸ್ಥಾನ. ಮೆಟ್ಲುಗಳೆಲ್ಲ ನೋಡಿ ಎಷ್ಟು ನೀಟಾಗಿಟ್ಟಿದ್ದಾರೆ, ಒಂಚೂರು ಗಲೀಜಿಲ್ಲ, ಅಷ್ಟು ಚೆನ್ನಾಗಿದೆ ದೇವಸ್ಥಾನ. ಸರಿ, ದೇವಸ್ಥಾನದ ವಸ್ತಿಗೆ ಕೈ ಮುಗಿತಾ ಒಳಗಡೆ ಹೋಗೋಣ. ದೇವಸ್ಥಾನದಲ್ಲಿ ಏನೇನಿದೆ, ಯಾವ್ಯಾವ ದೇವರ ಮೂರ್ತಿಗಳನ್ನ ಪ್ರತಿಷ್ಠಾಪನೆ ಮಾಡಿದ್ದಾರೆ ಅಂತ ತೋರಿಸ್ತಾ ಹೋಗ್ತೀನಿ. ಮೊದಲಿಗೆ ಇಲ್ಲಿ ಮಹಾಲಕ್ಷ್ಮಿ ಅಮ್ಮನವರು ಕಾಣಿಸ್ತಾರೆ. ಮೊದಲು ಆ ದೇವರಿಗೆ ದರ್ಶನ ಮಾಡಿ ನಮಸ್ಕರಿಸ್ಬಿಟ್ಟು ತದನಂತರ ಉಳಿದ ದೇವರುಗಳನ್ನು ನೋಡ್ತಾ ಹೋಗೋಣ. ಇದೇ ಮಹಾಲಕ್ಷ್ಮಿ ಅಮ್ಮನವರ ಮೂಲ ವಿಗ್ರಹ. ಇದಾದ ನಂತರ ಇಲ್ಲಿ ಪೂಜೆಯನ್ನು ಸಲ್ಲಿಸಿದ ನಂತರ ಈ ಸುತ್ತಮುತ್ತ ಏನು ಮಾಡಿದ್ದಾರೆ, 8 ಅಷ್ಟಲಕ್ಷ್ಮಿಯರಲ್ಲಿ ಸುತ್ತ 7 ಲಕ್ಷ್ಮಿಯರನ್ನು ಪ್ರತಿಷ್ಠಾ ಆದಿಲಕ್ಷ್ಮಿ, ವಿಜಯಲಕ್ಷ್ಮಿ, ಧಾನ್ಯಲಕ್ಷ್ಮಿ, ಗಜಲಕ್ಷ್ಮಿ, ಸಂತಾನಲಕ್ಷ್ಮಿ, ಹೀಗೆ 8 ಅಷ್ಟಲಕ್ಷ್ಮಿಯರನ್ನು ಕೂಡ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಪಕ್ಕದಲ್ಲೇ ಬಂದುಬಿಟ್ಟು ಶ್ರೀರಾಮ ಸೀತಾ ಸಮೇತ ಲಕ್ಷ್ಮಣ ದೇವರುಗಳನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ ನೋಡಿ. ರಾಮ, ಲಕ್ಷ್ಮಣ, ಸೀತೆ, ಮೂರು ದೇವರ ಮೂರ್ತಿಯನ್ನು ಪ್ರತಿಷ್ಠಾಪನೆಯನ್ನು ಮಾಡಿದ್ದಾರೆ. ಶ್ರೀರಾಮ ದೇವರಾಯಿತು, ಈಗ ನೋಡಿ ಶ್ರೀ ಸೀತಾರಾಮ ಲಕ್ಷ್ಮಣ ದೇವಸ್ಥಾನ. ಇದರ ಎದುರು ಭಾಗದಲ್ಲಿ ಏನು ಮಾಡಿದ್ದಾರೆ, ಆಂಜನೇಯ ಸ್ವಾಮಿಯನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ. ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನ ಇದು ಸುಮಾರು 11,000 ಚದರ ಅಡಿಯಷ್ಟು ದೇವಸ್ಥಾನ ಇದೆಯಂತೆ. ಹಾಗಾಗಿ ಒಳಭಾಗದಲ್ಲಿ ಸುಮಾರು 5 ದೇವರ ವಿಗ್ರಹಗಳನ್ನು ಪ್ರತಿಷ್ಠಾಪನೆಯನ್ನು ಮಾಡಿದ್ದಾರೆ. ವಿಶೇಷವಾಗಿ ಒಂದೇ ದೇವಸ್ಥಾನದಲ್ಲಿ ಇಷ್ಟು ದೇವರಿರೋದೇ ಒಂದು ಖುಷಿ. ಒಂದೇ ದೇವಸ್ಥಾನಕ್ಕೆ ಹೋದಾಗ ರಾಮನ ದೇವಸ್ಥಾನಕ್ಕೆ ಹೋದಂಗೆ ಆಗುತ್ತೆ, ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋದಂಗೆ ಆಗುತ್ತೆ, ಮತ್ತು ಇನ್ನೊಂದು ನೋಡಿ ವೀರಲಕ್ಷ್ಮಿ ಸಂತಾನಲಕ್ಷ್ಮಿ, ನಾನು ಆಗಲೇ ಹೇಳ್ದಂಗೆ ಮಹಾಲಕ್ಷ್ಮಿ ದೇವಸ್ಥಾನದ ಸುತ್ತಮುತ್ತ ಈ ದೇವರುಗಳನ್ನು ಪ್ರತಿಷ್ಠಾಪನೆಯನ್ನು ಮಾಡಿದ್ದಾರೆ. ನೀವು ನೋಡ್ತಾ ಇರ್ಬೋದಲ್ಲ, ಇಲ್ಲಿ ಬಂದುಬಿಟ್ಟು ಗಜಲಕ್ಷ್ಮಿ ಅಂತೇಳಿ ಸೀರೆನ ತುಂಬ ಚೆನ್ನಾಗಿ ಉಡಿಸಿ ಅಲಂಕಾರ ಮಾಡಿದರು, ಅದು ನೋಡೋದಕ್ಕೆ ತುಂಬಾ ಖುಷಿಯಾಗುತ್ತೆ. ವಿಜಯಲಕ್ಷ್ಮಿ, ಎಷ್ಟು ಸುಂದರವಾದಂತಹ ಮೂರ್ತಿಗಳು, ನೋಡೋದಕ್ಕೇ ಸಂತೋಷ ಆಗುತ್ತೆ. ಇನ್ನು ಈ ಕಡೆ ಮೂಲೆಗೆ ಬಂದರೆ ಶ್ರೀ ಮಹಾಗಣಪತಿ ದೇವಸ್ಥಾನ, ಗಣೇಶ ಮಹಾಗಣಪತಿ ದೇವರನ್ನು ಕೂಡ ಪ್ರತಿಷ್ಠಾಪನೆ ಮಾಡಿದ್ದಾರೆ. ರಾಮ, ಆಂಜನೇಯ, ಹಾಗೆ ಗಣಪತಿ. ಗಣಪತಿ ದೇವಸ್ಥಾನ ನಮಸ್ಕಾರ ಮಾಡಿ ಮತ್ತು ಇನ್ನು ಈ ಕಡೆ ಟರ್ನ್ ಆದರೆ ನೋಡಿ, ಇದು ಈ ಕಡೆ ಸುತ್ತ ಆ ಮೂಲೆಯಲ್ಲಿ ರಾಮ, ಈ ಕಡೆ ಆಂಜನೇಯ, ಈ ಕಡೆ ನಾನು ತೋರಿಸ್ತಾ ಇದ್ದೆನಲ್ಲ ಇದು ಮಹಾಗಣಪತಿ. ಆ ಕಡೆ ಮೂಲೆ ತೋರಿಸ್ತಾ ಇದು ವಲ್ಲಿ ಕಾರ್ತಿಕೇಯ ದೇವಸ್ಥಾನ. ಇದು ಐಶ್ವರ್ಯ ಲಕ್ಷ್ಮಿ ಅಂತೇಳಿ, ಇದು ನನಗಂತೂ ಆ ದೇವರುಗಳು ನೋಡಿ, ವಲ್ಲಿ ಕಾರ್ತಿಕೇಯ ದೇವಸ್ಥಾನ. ಇಲ್ಲಿ ಕಾರ್ತಿಕೇಯ ಸ್ವಾಮಿ ದೇವರ ವಿಗ್ರಹ ಇದೆ. ನಾನು ಆಗಲೇ ಹೇಳ್ದಂಗೆ ಈ ದೇವಸ್ಥಾನಕ್ಕೆ ಭೇಟಿ ಕೊಟ್ಟರೆ ಸುಮಾರು 5 ದೇವರುಗಳ ದರ್ಶನ ಕೂಡ ಆಗುತ್ತೆ, ಅಷ್ಟಲಕ್ಷ್ಮಿಯರ ಸಹಿತ ಇರೋಂಥ ದೇವರುಗಳ ದರ್ಶನ ಆಗುತ್ತೆ. ತುಂಬಾ ಖುಷಿಯಾಗುತ್ತೆ, ಶಾಂತಿಯುತವಾಗಿದೆ, ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ, ಗಲಾಟೆ ಇಲ್ಲ, ಗದ್ದಲ ಇಲ್ಲ, ಪ್ರಶಾಂತವಾಗಿದೆ ದೇವಸ್ಥಾನ. ನೋಡಲಿಕ್ಕೂ ತುಂಬಾ ಚೆನ್ನಾಗಿದೆ ನೋಡಿ. ವಿದ್ಯಾತೀರ್ಥರು ಮತ್ತು ಮಠದ ಮಹರ್ಷಿಗಳೆಲ್ಲರ ಫೋಟೋಗಳು, ಭಾವಚಿತ್ರಗಳನ್ನು ಹಾಕಿದ್ದಾರೆ. ಹಾಗೆ ಸತ್ಯನಾರಾಯಣ ಸ್ವಾಮಿ ಪೂಜೆಯನ್ನು ಕೂಡ ಮಾಡ್ತಾರಂತೆ, ಹಾಗೆ ಈ ಜಾಗದಲ್ಲಿ ಅಕ್ಷರಾಭ್ಯಾಸನೂ ಕೂಡ ಮಾಡ್ತಾರಂತೆ. ಆದರೆ ಒಂದೇ ದಿನ ಮುಂಚಿತವಾಗಿ ನಾವು ಬರ್ಸಿದ್ರೆ ಅಲ್ಲಿ ಅಕ್ಷರಾಭ್ಯಾಸನೂ ಕೂಡ ಮಾಡ್ತಾರಂತೆ.
ಹಾಗೆ ಸತ್ಯನಾರಾಯಣ ಸ್ವಾಮಿ ಪೂಜೆ ಕೂಡ ನಡೆಯುತ್ತಂತೆ ನೋಡಿ, ಎಷ್ಟು ವಿಶಾಲವಾಗಿದೆ ಅಂಗಳ ಎಲ್ಲ. ನಾನು ಆಗಲೇ ಹೇಳ್ದಂಗೆ ಮುಂಚಿತವಾಗಿ ಬರೆಸಿದ್ರೆ ಅಕ್ಷರಾಭ್ಯಾಸ ಮಾಡಿಸ್ತಾರೆ ಅಂತ ಹೇಳಿದ್ರಲ್ಲಿ. ನೋಡೋದಕ್ಕೆ ತುಂಬ ಚೆನ್ನಾಗಿದೆ, ದೇವಸ್ಥಾನವೂ ಖುಷಿ ಕೊಡುತ್ತೆ. ನೀವು ಯಾರಾದರೂ ಚಿಕ್ಕಮಗಳೂರಿನಲ್ಲಿ ಇದ್ದರೆ ಅಥವಾ ಚಿಕ್ಕಮಗಳೂರಿಗೆ ನೀವು ಏನಾದ್ರು ಭೇಟಿ ಕೊಟ್ಟಿದ್ದರೆ ಈ ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ ಹೋಗಿ ಬರ್ಬೋದು, ತುಂಬಾ ಚೆನ್ನಾಗಿರುತ್ತೆ. ನೋಡೋದಕ್ಕೂ ತುಂಬ ಚೆನ್ನಾಗಿದೆ, ಹಾಗೆ ಮನಸ್ಸಿಗೂ ಕೂಡ ನೆಮ್ಮದಿ ಸಿಗುತ್ತೆ. ಹಾಗೆ ಒಳಗಡೆನೇ 5 ದೇವರುಗಳ ದರ್ಶನ ಕೂಡ ಒಂದೇ ಜಾಗದಲ್ಲಿ ಆಗುತ್ತೆ ಅನ್ನೋದೇ ಖುಷಿ ವಿಷಯ. ಹಾಗೆ ಯಾರೆಲ್ಲ ಈ ದೇವಸ್ಥಾನಕ್ಕೆ ಭೇಟಿ ನೀಡಿದರೆ ದಯವಿಟ್ಟು ಕಮೆಂಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.